ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಜೂನ್ 18ರಿಂದ ಆರಂಭವಾಗಲಿರೋ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಣ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯ ಎಷ್ಟು ಮುಖ್ಯ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದರಲ್ಲೂ ಈ ಪಂದ್ಯವನ್ನು ಗೆದ್ದು ಟೆಸ್ಟ್ ಚಾಂಪಿಯನ್ ಆಗಲೇಬೇಕು ಅಂತ ಎರಡೂ ತಂಡಗಳು ಕೂಡ ರಣತಂತ್ರ ರೂಪಿಸಿವೆ. ನ್ಯೂಜಿಲೆಂಡ್ ಅದಕ್ಕೂ ಮೊದಲು ಇದೀಗ ಇಂಗ್ಲೆಂಡ್ ವಿರುದ್ಧ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯನ್ನು ಕೂಡ ಆರಂಭಿಸಿದೆ. ಆದರೆ ಈ ಟೆಸ್ಟ್ ಫೈನಲ್ ಪಂದ್ಯದಿಂದ, ಅಂದರೆ ಮಹತ್ವದ ಪಂದ್ಯದಿಂದ, ಬಿಸಿಸಿಐ ಅಧ್ಯಕ್ಷರಿಗೆ ಸಮಸ್ಯೆಯೊಂದು ಶುರುವಾಗಿದೆ. ಅರೆ, ಭಾರತ ಮತ್ತು ನ್ಯೂಜಿಲೆಂಡ್ ಹೈ ವೋಲ್ಟೇಜ್ ಮ್ಯಾಚ್ಗೂ ಸೌರವ್ ಗಂಗೂಲಿ ಸಮಸ್ಯೆಗೂ ಏನಪ್ಪ ಸಾಮ್ಯತೆ ಅಂತೀರಾ? ಅಲ್ಲೇ ಇರೋದು ಅಸ್ಲಿ ಮ್ಯಾಟರ್. ವಿಶ್ವದ ಪ್ರತಿಷ್ಠಿತ ಕ್ರಿಕೆಟ್ ಸಂಸ್ಥೆ ಆಗಿರೋ ಬಿಸಿಸಿಐನ ಬಿಗ್ ಬಾಸ್ಗೆ ಈ ಪಂದ್ಯವನ್ನು ನೇರವಾಗಿ ನೋಡೋಕೆ ಅವಕಾಶ ಸಿಕ್ಕಿಲ್ಲ. ಹೌದು ವೀಕ್ಷಕರೇ, ಇಂಗ್ಲೆಂಡ್ ಕ್ರಿಕೆಟ್ ಸಂಸ್ಥೆ ಸೌರವ್ ಗಂಗೂಲಿಗೆ ನೇರವಾಗಿ ಪಂದ್ಯವನ್ನು ವೀಕ್ಷಿಸೋಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಇಂಗ್ಲೆಂಡ್ನ ಕಠಿಣ ಕ್ವಾರಂಟೈನ್ ನಿಯಮದ ಪ್ರಕಾರ ಬಿಸಿಸಿಐ ಅಧ್ಯಕ್ಷರಾದ ಸೌರವ್ ಗಂಗೂಲಿ ಹಾಗೂ ಕಾರ್ಯದರ್ಶಿ ಜೈ ಶಾ ಈ ಪಂದ್ಯವನ್ನು ನೇರವಾಗಿ ನೋಡಬೇಕು ಅಂತ ಹೇಳಿದ್ರೆ ಇಂಗ್ಲೆಂಡ್ಗೆ ತೆರಳಿ ಪಂದ್ಯಕ್ಕೂ ಮೊದಲು 10 ದಿನಗಳ ಕ್ವಾರಂಟೈನ್ಗೆ ಒಳಗಾಗಬೇಕು. ಈ ನಿಯಮವನ್ನು ಅವರು ಪಾಲಿಸಲಿಲ್ಲ ಅಂದರೆ ಅವರು ಯಾವುದೇ ಕಾರಣಕ್ಕೂ ಇಂಗ್ಲೆಂಡ್ಗೆ ಬರೋಂಗಿಲ್ಲ ಅಂತ ಇಂಗ್ಲೆಂಡ್ ಸರ್ಕಾರ ಮತ್ತು ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ನಿರ್ಧರಿಸಿದೆ. ಒಟ್ಟಿನಲ್ಲಿ ಬಿಗ್ ಬಾಸ್ ಆದರೂ ರೂಲ್ಸ್ ಅಂದರೆ ಎಲ್ರಿಗೂ ಒಂದೇ ಅಂದಿದೆ ಇಂಗ್ಲೆಂಡ್. ಧನ್ಯವಾದಗಳು ವೀಕ್ಷಕರೇ. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.